ಭಾಖಂಡ್ ಎಕ್ಸಿಟ್ ಪೋಲ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಕಾಂತಿಶೆಟ್ಟಿ ಮೇಡಮ್, ಈಗ ಪ್ರಶ್ನೆ, ಮೂರು ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆಯಲ್ಲ, ಇದರಲ್ಲಿ ಒಂದು ಕಡೆ ಚನ್ನಪಟ್ಟಣ ಎನ್ ಡಿ ಎಗೆ ಅಂತ ಹೇಳ್ತಾ ಇದ್ದಾರೆ, ಈ ಕಡೆ ಶಿಗ್ಗಾವಿ ಕಷ್ಟ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ, ಸಂಡೂರು ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಅಂದರೆ ಇಲ್ಲಿ ಎರಡು ಸೀಟ್ಗಳು ನಿಮ್ಮ ಎನ್ ಡಿ ಎಗೆ ಬರುತ್ತೆ, ಒಂದು ಸೀಟು ಇಂಡಿಯಾ ಕೂಟಕ್ಕೆ ಬರುತ್ತೆ ಅಂತ ಹೇಳಿ. ಸೊ ನಿಮ್ಮ ಅಭಿಪ್ರಾಯ ಮಾಡಿದ್ದೀನಿ. ಇಷ್ಟೊತ್ತು ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಇದ್ರು, ಇರ್ಲಿ, ಒಂದೆರಡು ದಿನ ಇದೆ 23ಕ್ಕೆ, ಈಗಲಾದ್ರೂ ಖುಷಿ ಪಡಲಿ ಅಷ್ಟೇ ಅವರು. ಯಾಕಂದ್ರೆ 100ಕ್ಕೆ 100 ಮೂರು ಕೂಡ ನಮ್ದೇ ವಿನ್ ಆಗುತ್ತೆ, ಅದ್ರಲ್ಲಿ ಯಾವ್ದು ಸಂಶಯ. ಹೌದು, ಉಪ ಸಮರ ಏನಿದೆ ಮೂರು ನಮ್ದೇ ವಿನ್ ಆಗುತ್ತೆ. ಮತ್ತೆ ನಾನು ಹೇಳ್ತಿದ್ದೀನಿ ಕೇಳಿ, ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ಜನ ಗಮನಿಸ್ತಾ ಇದ್ದಾರೆ. ಅವಾಗಲೇ ನಾನು ಹೇಳಿದೆ, ಇಡೀ ಕರ್ನಾಟಕದ ನೆಲನ ಒಂದು ಇದರಲ್ಲಿ ಒಂದು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದದ್ ನೋಡಿದೆ ನಾನು. ರಮಕಾಂತ್ ಒಬ್ರು ಹೇಳ್ತಾರೆ, ನಂಗೆ 2000 ಬಂತು ಭಾಗ್ಯಲಕ್ಷ್ಮಿಯಿಂದ, ಬಸ್ಸಲ್ಲಿ ಫ್ರೀ ಬಂತು, ಇದೆಲ್ಲ ಬಂತು ನಂಗೆ ಅಂತ ಹೇಳ್ತಾರೆ. ಕರೆಂಟ್ ಫ್ರೀ ಬಂತು, ಎಲ್ಲ ಬಂತು. ಆದರೆ ನಾವು ನಮ್ಮ ಹೆಂಡತಿದ್ದು ತೋಟದ ಹೆಸರು ನೋಡಿದ್ರೆ ಕಬ್ರಿಸ್ತಾನ್ ಹೆಸರಲ್ಲಿದೆ ಅಂತ. ಆ ಥರ ಜನರಿಗೆ ಏನಾಗಿದೆ, ಸರಿ ಸುಮಾರು 48,000-50,000 ಎಕರೆ ಜಾಗಗಳು ಇವತ್ತು ನಮ್ಮದೇ ಜಾಗನ ಏನು ಅಂತ ಗೊತ್ತಿಲ್ಲ. ಈ ಥರ ಪರಿಸ್ಥಿತಿ, ಈ ಕಾಂಗ್ರೆಸ್ ಬಂದರೆ ಈ ನೆಲನ ಏನು ಮಾಡ್ತಾರೆ ಅನ್ನೋ ಭಯ ಪ್ರತಿಯೊಬ್ಬರಿಗೂ ಬಂದಿದೆ. ಇಲ್ಲಿರುವ ಕರ್ನಾಟಕದಲ್ಲಿ ನಡೀತಾ ಇರುವ ಈ ಹಗರಣ ಒಂದೆರಡಲ್ಲ, ಕಂಟಿನ್ಯೂಸ್ ಹಗರಣಗಳಿರ್ಬೋದು ಅಥವಾ ಭ್ರಷ್ಟಾಚಾರ ಇರ್ಬೋದು, BJP ಮೇಲೆ 40% ಅಂತೇಳಿ ಸುಳ್ಳು ಹೇಳಿ ಬಂದಿರ್ಬೋದು, ಎಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಡೆತ್ ನೋಟ್ ಬರೆದಿಟ್ಬಿಟ್ಟು ಸುಸೈಡ್ ಮಾಡ್ಕೋತಾರೆ. ಈ ಕರ್ನಾಟಕದ ಈ ರಾಜ್ಯ ಸರ್ಕಾರಕ್ಕೆ ಇನ್ನೆಷ್ಟು ಅಧಿಕಾರಿಗಳ ಬಲಿ ಬೇಕೋ ಗೊತ್ತಿಲ್ಲ. ಇಷ್ಟು ಸಾಲು ಸಾಲು ಹತ್ಯೆಗಳಿರ್ಬೋದು, ಪ್ರತಿಯೊಂದನ್ನು ಜನ ಗಮನಿಸ್ತಾ ಇದ್ದಾರೆ. ನೋಡಿ 130 ನೋಡಿ, BJP 40% ಅಂತ ಹೇಳಿ ಜನ ಇವರು ಸುಳ್ಳು ಹೇಳಿದಕ್ಕೆ ಓಟ್ ಹಾಕಿದ್ರು. 135-136 ಸೀಟ್ ಬಂದಿದೆ ಈ 16 ತಿಂಗಳಲ್ಲಿ. ಪ್ರಾಮಾಣಿಕವಾಗಿ ಹೇಳಿ ರಮಕಾಂತ್, ಎಲ್ಲ ದೈನಿಕ್ ಭಾಸ್ಕರ್ ನೋಡೋಣ, ಬಹಳ ಇಂಪಾರ್ಟೆಂಟ್ ಇದು. NDA 125-140, ಕಾಂಗ್ರೆಸ್ಗೆ ಮುನ್ನಡೆ ತೋರಿಸಿರುವ ಏಕೈಕ ಸಮೀಕ್ಷೆ ದೈನಿಕ್ ಭಾಸ್ಕರ್. 10 ಸಮೀಕ್ಷೆಗಳಲ್ಲಿ 9 ಸಮೀಕ್ಷೆಗಳು NDAಗೆ ಬಹುಮತ ಅಂತ ಹೇಳ್ತಾ ಇದ್ರೆ, ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಮಾತ್ರ ಕಾಂಗ್ರೆಸ್ಗೆ ಒಂದು ಮುನ್ನಡೆಯನ್ನು ಕೊಟ್ಟಿದ್ದಾರೆ ದೈನಿಕ್ ಭಾಸ್ಕರ್ನ ಸಮೀಕ್ಷೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಮುನ್ನಡೆ ಆಗುತ್ತೆ, ಅವರು ಅಧಿಕಾರವನ್ನು ಮಾಡ್ತಾರೆ ಅಂತೇಳಿ ದೈನಿಕ್ ಭಾಸ್ಕರ್ ಸಮೀಕ್ಷೆ ಒಂದು ಕಡೆ ಭವಿಷ್ಯವನ್ನು ನೋಡಿದೆ. ಏನು ಹೇಳ್ತೀರಿ ಮೇಡಮ್? ಇಲ್ಲ, ನಾವು ಹೇಳೋದು ಮಹಾರಾಷ್ಟ್ರ ಬಗ್ಗೆ ಆಗಲಿ ಯಾವುದೇ ಆಗಲಿ, ಜನ ಎಂಟೈರ್ ಇಂಡಿಯಾದಲ್ಲಿ ಏನಾಗ್ತದೆ, ಯಾರಿಗೆ ಓಟ್ ಹಾಕಬೇಕು ಅನ್ನೋದು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಪೋರ್ಟಾಗಿ ಕೆಲಸ ಮಾಡಿದ ಒಂದು ಮತದಾರ ಕೂಡ ಓಟ್ ಹಾಕೋಕೆ ಹೋಗುವಾಗ ಇವರು ಓಟ್ ಹಾಕೋದು ಬೇಡ ಅನ್ಸುತ್ತೆ. ನಾನು ಹೇಳಿದೆ, ಇವರು ಮಾಡಿರುವಂತಹ ಏನೇನು ಈ ಸೀರೀಸ್ ಆಫ್ ಏನು, ನಿಜ ಹೇಳ್ಬೇಕಂದ್ರೆ ಬೇರೆ ರಾಜ್ಯದಲ್ಲೂ ಸೋಲ್ಬೇಕಂದ್ರೆ ಕರ್ನಾಟಕನೇ ಅದಕ್ಕೆ ಕಾರಣ ಆಗುತ್ತೆ. ಕಾಂಗ್ರೆಸ್ ಸೋಲ್ಬೇಕಂದ್ರೆ ಕರ್ನಾಟಕದಲ್ಲಿ ನಡೀತಿರುವ ವಿದ್ಯಮಾನಗಳು, ಕರ್ನಾಟಕದಲ್ಲಿ ನಡೀತಿರುವಂತಹ ಏನೇನು ಹಗರಣಗಳು, ಕರ್ನಾಟಕದಲ್ಲಿ ಈ ನೆಲವನ್ನು ವಕ್ಫಮಯ ಮಾಡಹೊರಟಿರುವಂತಹ ಕಾಂಗ್ರೆಸ್ ಪಕ್ಷ, ಈ ಅಧಿಕಾರಿಗಳ ಹತ್ಯೆಗಳಿರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆ ಇರ್ಬೋದು ಅಥವಾ ಅವ್ರದ್ದೇ ಕೆಸರಚಾಟ ಕಚ್ಚಾಟ ಇರ್ಬೋದು ಅಥವಾ ಅನುದಾನಗಳೇ ಕೊಡದೆ ಇರುವಂಥದ್ದು ಇರ್ಬೋದು ಅಥವಾ ಗ್ಯಾರಂಟಿಗೆ ಹಣ ಹೊಂದಿಸುವುದಿರ್ಬೋದು ಅಥವಾ 14 ಲಕ್ಷ ಜನರ ಈ ಏನು BPL ಕಾರ್ಡ್ಗಳು ಸಸ್ಪೆಂಡ್ ಮಾಡಿರೋದು ಅಥವಾ APLಗೆ ತಗೊಂಡು ವಿನಾ ಜನರಿಗೆ ಗೊತ್ತಿಲ್ಲದೆ. ಈಗ ನೀವು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ರು, ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ರಮಕಾಂತ್. ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅವ್ರಿಗೊಂದು 20,000 ಸ್ಯಾಲ್ರಿ ಬರ್ತಾ ಇರುತ್ತೆ, ಅವರಿಗೆ ಅವ್ರದ್ದು TDS ಕಟ್ ಮಾಡಿಬಿಟ್ಟು ಏಜೆನ್ಸಿಯಿಂದ ಕೊಡ್ತಾರೆ. ಅದಕ್ಕೆ ಅವ್ರು ಪಾನ್ ಕಾರ್ಡ್ ತಗೊಂಡು ಅವರು ITR ಫೈಲ್ ಮಾಡಿಬಿಟ್ಟು ಅವ್ರಿಗೆ ಬಂದಿರೋ 1,000-2,000 ಪ್ರತಿ ತಿಂಗಳ TDSನ 1 ವರ್ಷಕ್ಕೆ ತಗೋಬೇಕಂದ್ರೆ ITR ಫೈಲ್ ಮಾಡಬೇಕು. ITR ಫೈಲ್ ಮಾಡಿದ್ರು ಅಂದ ತಕ್ಷಣ ಅವರ BPL ಕಾರ್ಡ್ ರದ್ದಾಗುತ್ತೆ. ಅಂದರೆ ಈ ಒಂದು ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ ನಾಳೆಯಿಂದ ಹೋಗಿ ದುಡ್ಡು ಕೊಟ್ಟು ಅಕ್ಕಿ ತಗೋಬೇಕು, ಕೇಂದ್ರದಿಂದ ಕೊಡುವ 5 KG ಯಾವತ್ತೂ ಸ್ಟಾಪ್ ಆಗಿಲ್ಲ. ಇದು ಎಲ್ಲವನ್ನು ಜನ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಕಡೆ ಈ ಎಲೆಕ್ಷನ್ ಅಲ್ಲಿ ಇದನ್ನ ನೋಡಿರ್ತಾರೆ. ಆದ್ರಿಂದ ಎಲ್ಲಾ ಕಡೆನೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಎಲ್ಲೂ ಇದರಿಂದ ಬಚಾವಾಗ ಸಾಧ್ಯ ಇಲ್ಲ. ಎಲ್ಲೇ ಕಾಂಗ್ರೆಸ್ ಹೋದ್ರು ಅದು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಅವರ ಈಗಿನ ರಾಜ್ಯ ಸರ್ಕಾರ ಏನಿದೆ, ಎಲ್ಲ ಜಾರ್ಖಂಡ್ ಇರ್ಬೋದು, ಮಹಾರಾಷ್ಟ್ರ ಇರೋದು, ಎಲ್ಲದಕ್ಕೂ ಇಲ್ಲಿದೆ ಪರ್ಸೆಪ್ಷನ್ ಉದಾಹರಣೆ ಆಗಿರುತ್ತೆ. ಜಂಬಿ ಪುರಾಣಿಕ್ ಸರ್, ಈಗ ಇಲ್ಲಿ ಒಂದು ಸಮೀಕ್ಷೆ, ಈಗ 10ರಲ್ಲಿ ಒಂದು ಸಮೀಕ್ಷೆ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಥವಾ ಅವ್ರ ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ಇನ್ನೊಂದು ಸಮೀಕ್ಷೆ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿ. ಇಷ್ಟು ಸಮೀಕ್ಷೆಗಳ ಪೈಕಿ ಕಾಂಗ್ರೆಸ್, ಆಕ್ಸಿಸ್ ಮೈ ಇಂಡಿಯಾ, ಕಾಂಗ್ರೆಸ್ ಸಮಾಧಾನ ಪಟ್ಕೊಳ್ಳುವಂಥ ಒಂದು ಎಕ್ಸಿಟ್ ಪೋಲ್ ಬಂದಿರೋದು ಅವ್ರಿಗೆ ಎರಡು ಕಡೆಗಳಲ್ಲಿ ಮಾತ್ರ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಅನಾಲಿಸಿಸ್ ಸರ್ ಇದ್ರ ಬಗ್ಗೆ? ಕಾಂಗ್ರೆಸ್ ಸಮಾಧಾನ ಅಥವಾ ಕನ್ಸೋಲೇಷನ್ ಆಗ್ಬೇಕು ಅಂತಕ್ಕಂಥ ಪ್ರಶ್ನೆ ಅದು ಇವತ್ತಿನ ಅಥವಾ ನಾಳೆಗೆ ಸರಿ ಹೋಗುತ್ತೆ. 23ಕ್ಕೆ ಯಾವ ಒಂದು ವಾಸ್ತವ ಚಿತ್ರಣ ಬರುತ್ತೋ ಅದು ನೋಡ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ನಾನು ನೋಡೋದಾದ್ರೆ ಈ ಒಂದು ಜಾರ್ಖಂಡ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ
ತನ್ನ ಒಂದು ಗೆಲುವನ್ನ ಸಾಧಿಸಿದ್ರೆ ಅದಕ್ಕೆ ನಿಜವಾಗ್ಲೂ ಒಂದ್ ರೀತಿನಲ್ಲಿ ಈಗ ಅದಕ್ಕಿರ್ತಕ್ಕಂತ ಲೋ ಮರೆಯಲ್ಲಿ ಏನಿದೆ ಅವರ ಒಂದು ರೀತಿನಲ್ಲಿ ಅವರನ್ನ ಯಾವ ರೀತಿ ತಾವು ಪುನಶ್ಚೇತನಗೊಳಿಸಬೇಕು, ಲೋಕಸಭೆಯಲ್ಲಿ 99 ಸೀಟ್ ಪಡೆದು ಎಂತಕ್ಕಂಥದ್ದು ಇದೆಯಲ್ಲ, ಅದರ ಒಂದು ಟ್ರೆಂಡ್ ಅಲ್ಲಿ ಬಹುಶಃ ಅದು ಕನ್ಸಾಲಿಡೇಟ್ ಆಗಿದೆ ಅಂತಕ್ಕಂಥದ್ದು ಕಾಣ್ತದೆ ಜಾರ್ಖಂಡ್ ಮಟ್ಟಿಗೆ. ಬಟ್ ಇಲ್ಲಿ ಈ ಒಂದು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಹೇಳಿದ್ರೆ ಎರಡೂ ಕಡೆಯವರಿಗೆ ಅನೇಕ ರೀತಿಯ ಸವಾಲುಗಳಿವೆ. ಮೊದಲನೇದಾಗಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಏನು ಹರಿಯಾಣದಲ್ಲಿ ಬಂದಂತ ಗೆಲುವನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ಅವರು ಸಮಾಧಾನಕರ ನೋಡಿದ್ದಾರೆ, ಆದ್ರೆ ಅವರಿಗೆ ತಮ್ಮದೇ ಆದಂತ ಮೆಜಾರಿಟಿ ಬರಲಿಲ್ಲ. ಸೊ ಅದರಿಂದ ಇಲ್ಲಿ ಮೋದಿ ಅವರಿಗೂ ಒಂದು ರೀತಿಯಲ್ಲಿ ಅದು ಲಿಟ್ಮಸ್ ಟೆಸ್ಟ್. ಹೇಗೆ ಅಂದ್ರೆ ಇಲ್ಲಿ ಏನಾದ್ರೂ ಅವರ ಒಂದು ಮಹಾಯುತಿ ಅಧಿಕಾರಕ್ಕೆ ಬಂದ್ರೆ ತಾವು ಏನು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ ಮತ್ತೆ ಮುಂದಿನ ಭವಿಷ್ಯದಲ್ಲಿ ಬಿಜೆಪಿ ಅಥವಾ ಈ ಒಂದು ಅಲಯನ್ಸ್ಗೆ ಏನು ಒಂದು ರೀತಿಯಲ್ಲಿ ಸಬಲತೆ ಅಥವಾ ಸ್ಟೆಬಿಲಿಟಿ ಬರಬೇಕು ಅದು ಬರುತ್ತೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಅನ್ಕೊಂಡು, ಅದನ್ನ ಆಪೋಸಿಟ್ ಆಗಿ ನೀವು ಅಲ್ಲಿ ಮಹಾಯುತಿ ಬದಲು MEA ಏನಾದ್ರು ಇದ್ರೆ ಅಲ್ಲಿ ಉದಯ್ ಅವರು ತಮ್ಮ ಆಲೋಚನೆಯನ್ನ ಚಿಂತನೆಯನ್ನ ಯೋಚನೆ ಮಾಡಬೇಕಾಗುತ್ತೆ. ಏನು ಈ ಒಂದು ಶಿವಸೇನೆ ಯಾವ ಒರಿಜಿನಲ್ ಸೇನೆ ಶಿವಸೇನೆ ಮತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಇದ್ದಂತ ಬೆಂಬಲವನ್ನ ನಾವು ಏಕೆ ಕಳೆದುಕೊಂಡ್ವಿ, ಕಾಂಗ್ರೆಸ್ ಜೊತೆಗೆ ಹೋಗಿದ್ದಕ್ಕೆ ನಮ್ಗೇನಾದ್ರೂ ಈ ರೀತಿಯ ಏಟ್ ಬಿತ್ತೆ, ಈ ರೀತಿಯ ಆತ್ಮಪರೀಕ್ಷೆಯನ್ನು ಮಾಡ್ಕೊಳ್ತಕ್ಕಂತ ಅನೇಕ ಸನ್ನಿವೇಶಗಳು ಬರುತ್ತೆ. ಈ ರೀತಿ ನೋಡಿದ್ರೆ ಶಿಂದೆ ಅವರಿಗೆ ಒಂದ್ ರೀತಿಯಲ್ಲಿ ಇಲ್ಲಿ ಅದೊಂದು ದೊಡ್ಡ ಪರೀಕ್ಷೆನೆ, ಯಾಕಂದ್ರೆ ಎಲ್ಲಾ ಕಡೆಗೂ ಅವರು ತಮ್ಮ ಶಿವಸೇನೆಯಲ್ಲಿ ಮೆಜಾರಿಟಿಯನ್ನ ತಾವೇ ಪಡೆದಿದ್ದಾರೆ ಮತ್ತೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಸಿಂಬಲ್ ಅನ್ನ ತಾವೇ ಉಳಿಸ್ಕೊಂಡಿದ್ದಾರೆ. ಇದು ಉಳಿಸ್ಕೊಂಡಿರ್ತಕ್ಕಂಥದ್ದು ನ್ಯಾಯಸಮ್ಮತ ಅಂತಕ್ಕಂಥದ್ದನ್ನ ಜನರ ತೀರ್ಪಿನ ಮೇಲೆ ನಾವು ನೋಡ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಅಲ್ಲೂ ಅದು ಸರಿ ಹೋಗುತ್ತೆ. ಇನ್ನು ಕಾಂಗ್ರೆಸ್ ಗೆ ಇಲ್ಲಿ ಯಾವ ರೀತಿಯಲ್ಲಿ ಲೋಕಸಭೆಯಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಆ ಪರ್ಫಾರ್ಮೆನ್ಸ್ ನ ಉಳಿಸಿಕೊಳ್ಳತಕ್ಕಂತ ಒಂದು ಕಂಟಿನ್ಯೂಟಿ ಅಥವಾ ಒಂದು ರೀತಿಯಲ್ಲಿ ಬದ್ಧತೆ ಅಂತಕ್ಕಂಥದ್ದನ್ನ ಅವರು ಸಹ ಆತ್ಮ ಪರೀಕ್ಷೆ ಮಾಡ್ಕೊಳ್ಳತಕ್ಕಂಥದ್ದನ್ನ ಕಾಣ್ತೇವೆ. ಹಾಗೆ ಹೆಚ್ಚಾಗಿ ಪುರಾಣಿಕ ಸರ್, ನಾನು ಜಾರ್ಖಂಡ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಪುರಾಣಿಕ ಸರ್, ಜಾರ್ಖಂಡ್ ಬಗ್ಗೆ ನೋಡಿ ಸರ್, ಜಾರ್ಖಂಡ್ ಅಲ್ಲಿ ಈಗ ಹೇಮಂತ್ ಸೊರೇನ್ ಜೈಲಿಗೆ ಹೋದಂತ ಪ್ರಕರಣ, CBI ದಾಳಿ, ತಿಹಾರ್ ಜೈಲು ಇದೆಲ್ಲ ಒಂದು ಕಡೆ ಆದಾಗ ಅನೇಕ ನಾಯಕರನ್ನ BJPಗೆ ಸೇರ್ಪಡೆ ಮಾಡಿಕೊಳ್ಳುವಂತ ಕೆಲಸ ಕೂಡ ಜಾರ್ಖಂಡ್ ದೊಡ್ಡ ಮಟ್ಟದಲ್ಲಿ ಆಯ್ತು. ಇದು ಎರಡೂ ಪಕ್ಷಗಳ ಕಡೆಯಿಂದನೂ ಇದೆ, ಇದು ಎರಡೂ ಪಕ್ಷಗಳ ಕಡೆಯಿಂದನೂ ಕೂಡ ಇಲ್ಲಿಯವರು ಅಲ್ಲಿಗೆ ಅಲ್ಲಿಯವರಲ್ಲಿಗೆ ಬರೋದು ನಡೆದೇ ಇದೆ ಅಲ್ಲಿ. ಆದರೆ ದೊಡ್ಡ ಮಟ್ಟದಲ್ಲಿ ಯಾರೆಲ್ಲ ಇಲ್ಲಿ ಹೇಮಂತ್ ಸೊರೇನ್ ಪಾರ್ಟಿಗೆ ಆಸರೆಯಾಗಿದ್ರೋ ಅವರ ಫ್ಯಾಮಿಲಿಗಳಲ್ಲಿಯೇ ದೊಡ್ಡ ಮಟ್ಟದ ಬಿರುಕು ಮೂಡುವಂತೆ ಬೆಳವಣಿಗೆಗಳಾದವು ಸರ್. ಇದು ಹೇಗೆ ಪಕ್ಷಕ್ಕೆ ಸೆಳೆಕೊಳ್ಳುವಂತಹ ಕೆಲಸ ಜಾರ್ಖಂಡ್ ಅಲ್ಲಿ ಯಾರಿಗೆ ವರ್ಕೌಟ್ ಆಯ್ತು ಅಂತ? ಅಲ್ಲ, ಒಳ್ಳೊಳ್ಳೆ ನಾಯಕರುಗಳನ್ನ ಆಯಾ ಪಕ್ಷದಲ್ಲೇ ಸೆಳೆದುಕೊಳ್ತಕ್ಕಂಥದ್ದು BJPಗೆ ಅದು ಒಂದ್ ರೀತಿಯಲ್ಲಿ ಕರಗತ ಆಗಿದೆ. ಜೊತೆಗೆ ಅದು ಸರಿ ತಪ್ಪು ಅನ್ನೋದನ್ನ ಹೇಳಕ್ ಆಗಲ್ಲ. ಆಲ್ ಇಸ್ ಫೇರ್ ಇನ್ ಎಲೆಕ್ಷನ್ ಅಂಡ್ ವಾರ್ ಅಂತಾರಲ್ಲ, ಆ ರೀತಿ ಸನ್ನಿವೇಶದಲ್ಲಿ BJP ಸಹ ತನ್ನ ಸಿದ್ಧಾಂತವನ್ನು ಬಿಟ್ಟು ಆ ರೀತಿ ಜನರನ್ನು ಸೇರಿಸಿಕೊಂಡಿದೆ. ಅದರಿಂದ ಲಾಭನೂ ಪಡೆದಿದೆ. ಅಂದ್ರೆ ಏನಾಯ್ತು, BJPನಲ್ಲಿ ಇರ್ತಕ್ಕಂತ ಒಂದು ಐಡಿಯಲಿಸ್ಟ್ ಸಿದ್ಧಾಂತ ಅಂತಕ್ಕಂಥದ್ದು ಏನಿತ್ತಲ್ಲ ಅದಿಲ್ಲ. ಅವ್ರ ದೇಶಕ್ಕಾಗಿ ನಾವಿದ್ದೇವೆ, ನಮ್ಮ ಜೊತೆಗೆ ನೀವು ಬಂದ್ರೆ ದೇಶಕ್ಕೂ ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಅವ್ರ ಮೇಲೆ ಇದ್ದಂತ ಕೇಸ್ಗಳು ಯಾವುದು ಮುಂದುವರೆದಿಲ್ಲ. ಯಾರ್ಯಾರು BJP ಸೇರಿದ್ರು ಅವ್ರು ಯಾವ ಕೇಸ್ಗಳು ಏನಿತ್ತಲ್ಲ, CBI ಕೇಸ್ ಆಗ್ಲಿ, ED ಕೇಸ್, ಅವು ಯಾವು ಮುಂದುವರೆದಿಲ್ಲ. ಆದ್ರೆ ಅದೇ ವಿರೋಧ ಪಕ್ಷದವ್ರ ಬಗ್ಗೆ ಕೇಸ್ಗಳನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಈ ರೀತಿಯ ಒಂದು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತಕ್ಕಂಥದ್ದು, ಅಥವಾ ಒಂದ್ ರೀತಿಯಲ್ಲಿ ನಿಮಗೆ ಭವಿಷ್ಯವನ್ನು ಕೊಡ್ತೇವೆ, ನಾವು ಅಧಿಕಾರದ ಹಂಚುವಿಕೆಯ ಮೂಲಕ ನಮ್ಮ ಒಂದು ಅಧಿಕಾರದಲ್ಲಿ ನಿಮಗೂ ಒಂದ್ ರೀತಿ ಪಾಲ್ ಕೊಡ್ತೇವೆ ಅಂತಕ್ಕಂಥ ರಾಜಕೀಯದ ಏನು ಅಡ್ವಾಂಟೇಜ್ ಇದೆ ಅದನ್ನ ಒಂದ್ ರೀತಿಯಲ್ಲಿ ರಾಜಕೀಯ ಪಕ್ಷವಾಗಿ ಅಲ್ಲಿರ್ತಕ್ಕಂಥ ಸ್ಟ್ರಾಟಜಿಸ್ಟ್ ಗಳು ಮಾಡ್ತಾ ಇದ್ದಾರೆ. ಅದು ಒಂದ್ ರೀತಿಯಲ್ಲಿ ಸರಿ ಅಂತಕ್ಕಂಥದ್ದು ಅಂತ ನಾವು ಒಪ್ಪೇ ಹೋದ್ರು ಸಹ ರಾಜಕೀಯವಾಗಿ ಅದು ಅನಿವಾರ್ಯವಾದ ಪರಿಸ್ಥಿತಿಯನ್ನು ತಂದಿದ್ದಾರೆ. ಅದರಿಂದ ಹೇಳೋದು, ಇಲ್ಲಿ ಆದರ್ಶ, ಸಿದ್ಧಾಂತ, ನೈತಿಕತೆ, ಪಕ್ಷದಲ್ಲಿ ಪ್ರಣಾಳಿಕೆಯ ಅಥವಾ ಅವರ ಪಕ್ಷದ ಸಿದ್ಧಾಂತದ ಒಂದು ಮೂಲ ತಳಹದಿಯಲ್ಲಿ ಅವುಗಳ ಬಗ್ಗೆ ಯಾರು ಜನ ಯೋಚನೆ ಮಾಡಿದ ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸಿದ್ದಾರೆ. ಜನರನ್ನ ದಾರಿ ತಪ್ಪಿಸೋದ್ರ ಮೂಲಕ ಅನೇಕ ಆಕರ್ಷಣೆಗಳನ್ನ ನೀಡಿ ಆ ಮತವನ್ನ ಅಥವಾ ಅಧಿಕಾರವನ್ನು ಪಡೀತಕ್ಕಂಥದ್ದು. ಆದ್ರಿಂದ ಇದರಲ್ಲಿ ಟ್ವಿಡಲ್ ಡಾಮ್ ಅಂಡ್ ಟ್ವಿಡಿಟಿ ಯಾರನ್ನು ನಾವು ಅವರು ಬಹಳ ಒಳ್ಳೆಯ ಶ್ರೇಷ್ಠ ಪಕ್ಷ ಅಂತ ಹೇಳಕ್ ಆಗಲ್ಲ. ಆದರೆ ಐ ಡೋಂಟ್ ಅಗ್ರಿ ವಿತ್ ದಿಸ್ ಪಕ್ಷದಲ್ಲಿರ್ತಕ್ಕಂಥ ಐ ಡೋಂಟ್ ಅಗ್ರಿ ವಿತ್ ದಿಸ್ ಒನ್ ಪಾಯಿಂಟ್. ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಹಾಗೂ ಲೋಕಸಭೆ ಎರಡೂ ಇದರಲ್ಲೂ ತನ್ನ ಶೇಕಡಾವಾರು ಮತವನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆ, ಕಾಯ್ದುಕೊಂಡೇ ಬಂದಿದೆ. ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಶೇಕಡಾವಾರು ಮತ ಕಾಯ್ದುಕೊಂಡು ಬಂದಿದೆ. ಈಗ ಅವ್ರ ಮಾತು ಹೇಳಿದ್ರು ಅಲ್ಲಿ ಸರಿ, ಒಂದು ಅಂತೂ ನಿಜ ಸರ್, ಕರ್ನಾಟಕದ ಈ ಒಂದು ಹಗರಣಗಳ ಪರ್ಸೆಪ್ಷನ್ ಬಗ್ಗೆ ಹೇಳಿದೆ, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು. ಇಷ್ಟೆಲ್ಲ ಆಗ್ತಾ ಇದೆ, ವಕ್ತಮಯ ಆಗ್ತಾ ಇದೆ, ಜಮೀರ್ ಹೇಳಿಕೆಗಳಿರ್ಬೋದು, ಇದೆಲ್ಲ ಇದೆಲ್ಲ ವರ್ಕೌಟ್ ಆಗಲ್ವಾ ಸರ್?
ಇಲ್ಲಿರುವ ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಇದ್ರು. ಪ್ರಾಪರ್ಟಿಗಳಿರ್ಬೋದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಈ ಖಾತೆ ಇಲ್ಲದೆ ಆಗದೇ ಇರೋದು ಅಂತದ್ದು ಇರ್ಬೋದು, 2 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿ ಆಗಿರ್ಬೋದು, ಎಲ್ಲ ಒಂದು ನೋಡ್ತಿದ್ದಾರೆ. ಕರ್ನಾಟಕ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಮಳೆ ಬಂದರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದವರು ಇಡೀ ಬೆಂಗಳೂರು ಏನೇ ಆಗ್ತಾ ಇದೆ ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ ಸರ್. ನಾವು 135 ಸೀಟ್ ಕೊಟ್ಟ ಮೇಲೂ ಏನಾಗ್ತಾ ಇದೆ. ಅಲ್ಲ, ನಿಮ್ಮಿಬ್ಬರಿಗೂ ಒಂದೇ ಒಂದು ಮಾತು ಹೇಳ್ತೀನಿ ರಮಕಾಂತ್, ಒಂದು ಜಸ್ಟ್ 30 ಸೆಕೆಂಡ್ಸ್. ಏನಂದ್ರೆ, ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಯಾವ ಪಕ್ಷ ಅದರಿಂದ ಹೊರತಾಗಿಲ್ಲ. ನೀವು ಬಿಜೆಪಿ ಸರ್ಕಾರ ಇದ್ದಾಗ ಏನು ಭ್ರಷ್ಟಾಚಾರ ಅತಿ ಆಫೀಸ್ಗಳಲ್ಲಿ ಇತ್ತು, ಸಬ್ ರಿಜಿಸ್ಟ್ರಾರ್ ಆಫೀಸ್ ಆಗ್ಲಿ, ಎಕ್ಸೈಸ್ ಅಲ್ಲಿ ಆಗ್ಲಿ, ಅದು ಕಾಂಗ್ರೆಸ್ ನಲ್ಲಿ ಇದೆ. ಅದು ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ನೀವು ಯಾವುದೇ ಆಫೀಸ್ಗೆ ಹೋಗಿ ಅಲ್ಲಿ ಭ್ರಷ್ಟಾಚಾರ ವಿರುದ್ಧ ಕೆಲಸ ಆಗಲ್ಲ. ಬಿಬಿಎಂಪಿ ಕಟ್ಟಿರ ತಿಳ್ಕೊಳ್ಳಿ. ಅದರಿಂದ ಮೇಡಮ್, ನಾವು ನಿಮ್ಮ ಪಕ್ಷವನ್ನ ಕುರಿತು ಹೇಳಲಿಲ್ಲ. ಒಬ್ಬ ನಿಷ್ಪಕ್ಷಪಾತ ವಿಶ್ಲೇಷಕರಾಗಿ, ರಮಾಕಾಂತ ರೀತಿಯಲ್ಲಿ ನಿರೂಪಕರಾಗಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಈ ಭ್ರಷ್ಟಾಚಾರವನ್ನ ತೊಲಗಿಸ್ತಕ್ಕಂಥ ಪಕ್ಷ ಇದುವರೆಗೂ ಬಿಟ್ಟೇ ಇಲ್ಲ. ಅದು ಮೊದಲಿಂದ ನಮ್ಮ ದೇಶಕ್ಕೆ ಒಂದು ಕ್ಯಾನ್ಸರ್ ಆಗಿದೆ. ಆದ್ರಿಂದ ಆ ಮಾತಿನಲ್ಲಿ ನೀವು ಸವಾಲು ಅಥವಾ ಚರ್ಚೆ ಅಥವಾ ನಿಮ್ಮ ಪರ ವಿರೋಧ ಅಂತಕ್ಕಂಥ ಭಾವಿಸ್ಬೇಡಿ. ನಾನು ಹೇಳೋದು ಇಷ್ಟೇ, ಈ ಕಾಂಗ್ರೆಸ್ ಅಲ್ಲೂ ಭ್ರಷ್ಟಾಚಾರ ಇದೆ. ಮೂಡ ಹಗರಣ ತೆಗೆದುಕೊಳ್ಳಿ, ವಾಲ್ಮೀಕಿ ಹಗರಣ ತೆಗೆದುಕೊಳ್ಳಿ, ಮತ್ತೆ ಈಗ ಲೋಕಾಯುಕ್ತ 40% ಸುಳ್ಳು ಮಾಡಿದ್ರು ಅಂತ. ಸೊ ಇದನ್ನ ಒಪ್ಪಬೇಕೆ ಹೊರತು ಭ್ರಷ್ಟಾಚಾರವನ್ನ ತೊಲಗಿಸ್ತೇವೆ ಅಂತಕ್ಕಂಥ ಪಕ್ಷ ಇದುವರೆಗೂ ಕರ್ನಾಟಕದಲ್ಲೂ ಬಂದಿಲ್ಲ, ಭಾರತದಲ್ಲೂ ಬಂದಿಲ್ಲ. ಅದು ಒಂದು ಮಾತನ್ನು ನಾವು ಒಪ್ಪಿಕೊಳ್ಬೇಕಾದ ವಾಸ್ತವ ಸ್ಥಿತಿ. ನಮ್ಮಂಥವ್ರಿಗೆ, ರಮಾಕಾಂತ್ ಅಂತವ್ರಿಗೆ ನಿಷ್ಪಕ್ಷಪಾತವಾಗಿ ನೋವನ್ನು ಅನುಭವಿಸ್ತಕ್ಕಂಥ ಜನರಿಗೆ, ಈಗ ಯಾವ ಆಫೀಸ್ಗೆ ಹೋಗಿ ನೀವು ಲಂಚ ಕೊಡೋದೇ ಕೆಲಸ ಆಗೋದಿಲ್ಲ, ಅದನ್ನ ನೀವು ತಿರಸ್ಕಾರ ಮಾಡ್ತೀರಾ? ಸಾಧ್ಯ ಇಲ್ಲ. ಅದರಿಂದ ಅಂತ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ರೀತಿಯಲ್ಲಿ ಒಂದು ಆಡಳಿತ, ಪ್ರಾಮಾಣಿಕ ಆಡಳಿತವನ್ನು ಕೊಡೋದ್ರಲ್ಲಿ ಎಲ್ಲ ಪಕ್ಷಗಳು ವಿಫಲವಾಗಿದ್ದಾವೆ. ಚುನಾವಣೆಗೋಸ್ಕರ ಪಕ್ಷಗಳಂತೆ ಹೊರತು ಅಧಿಕಾರಕ್ಕೆ ಪಕ್ಷಗಳಿದೆ ಹೊರತು ಈ ಭ್ರಷ್ಟಾಚಾರ ನರೇಂದ್ರ ಮೋದಿ ಅವರ ಬಗ್ಗೆ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲ ಅನ್ನೋದನ್ನ ನರೇಂದ್ರ ಮೋದಿ ಅವ್ರ ಬಗ್ಗೆ ನಾನು ಒಪ್ತೇನೆ. ಯಾಕಂದ್ರೆ ವೈಯಕ್ತಿಕವಾಗಿ ಅವ್ರು ಭ್ರಷ್ಟಾಚಾರ ಮಾಡಿಲ್ಲ, ಅವ್ರು ಯಾವ್ದೇ ರೀತಿ ಆಪಾದನೆ ಇಲ್ಲ. ಆದ್ರೆ ಭ್ರಷ್ಟರನ್ನ ಪಕ್ಷದಲ್ಲಿ ನೀವು ಪೋಷಿಸಿದ್ರೆ ನಿಮಗೂ ಒಂದು ಕಪ್ಪು ಚುಕ್ಕಿ ಅಲ್ವಾ ಪಕ್ಷಕ್ಕೆ? ಮೋದಿ ಅವ್ರಿಗಿಲ್ಲ ಇರ್ಬೋದು. ಮೋದಿ ಅವರು ಪಕ್ಷದಲ್ಲಿ ಸೇರಿಕೊಂಡಿರುವ ಮೇಲೆ ಆ ಇಡಿಯ ಕ್ರಮಗಳು ನಿಂತಿರುವಂತ ಸಾಕ್ಷಿ. ಆದ್ರಿಂದ ಮೋದಿ ಅವರಿಗೆ ಇರ್ತಕ್ಕಂಥ ಒಂದು ಕೈ ಕಟ್ಟಿ ಹಾಕ್ತಕ್ಕಂಥ ಸನ್ನಿವೇಶ ನಿಮ್ಮ ಪಕ್ಷದಲ್ಲೂ ಇದೆ. ಅದರಿಂದ ಇಟ್ ಇಸ್ ಓನ್ಲಿ ಡಿಫರೆನ್ಸ್ ಆಫ್ ಪರ್ಸೆಂಟೇಜ್ ಅಷ್ಟೇ. ಕರಪ್ಷನ್ ನೀವು ಕಡಿಮೆ ಇರ್ಬೋದು, ಯಾಕಂದ್ರೆ ನೀವು ಬಂದಿರೋದು 10 ವರ್ಷ, ಅವ್ರು 50 ವರ್ಷ. ಸೊ 50 ವರ್ಷದ ಕರಪ್ಷನ್ ಹೋಗು, 10 ವರ್ಷದ ಹೊಸ ಕರಪ್ಷನ್ ಹೋಗು, ಸ್ವಲ್ಪ ವ್ಯತ್ಯಾಸ ಇದೆ.